ಒಂದೆರಡು ಮನೆಯಲ್ಲಿ ಸಾಕೋದು ಬೇರೆ, ಕಮರ್ಷಿಯಲ್ ಒಂದೆರಡು ಮನೆಯಲ್ಲಿ ಸಾಕೋದಂದ್ರೆ ನಮಗೆ ಇಶ್ಯೂಸ್ ಇರಲ್ಲ, ಅದು ಇಲ್ಲಿ ಅಲ್ಲಿ ತಿನ್ಕೊಂಡಿರತ್ತೆ, ಜಾಸ್ತಿ ಒಬ್ರಿಗೊಬ್ರಿಗೆ ಇನ್ಫೆಕ್ಷನ್ ಆಗಲ್ಲ, ಮತ್ತೆ ಜಾಸ್ತಿ ಇಶ್ಯೂಸ್ ಗೊತ್ತಾಗಲ್ಲ. ಒಂದ್ಸರ್ತಿ ನೀವು ಕಮರ್ಷಿಯಲ್ಗೆ ಹೋಗ್ತೀರಾ ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಹಬ್ಬ ಬೇರೆ ಒಂದು ಟೈಮಿಂಗ್ ತಂದಿರ್ತೀವಿ, ಒಂದು ಶಾರ್ಟ್ ಪೀರಿಯಡ್ ಮುಗ್ದೋಗುತ್ತೆ. ಹೌದು, ಸಾಮಾನ್ಯವಾಗಿ ಹೊಸದಾಗಿ ಗೋಟ್ ಫಾರ್ಮಿಂಗ್ ಶುರು ಮಾಡಬೇಕು ಅಂತಿದ್ದವ್ರಿಗೆ ಒಂದಿಷ್ಟು ಸಾಕಷ್ಟು ಸವಾಲುಗಳಿರುತ್ತೆ, ಅಥವಾ ಆಲ್ರೆಡಿ ಶುರು ಮಾಡ್ದು ಅಂಥವ್ರಿಗೆ ಒಂದು ಬೇಡ ಇದು ಅಂತ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಅವ್ರಿಗೆ ನೀವು ನಿಮ್ಮ ಅನುಭವದ ಏನು ಹೇಳಕ್ಕೆ ಇಷ್ಟಪಡ್ತೀರ? ಇದನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ಕ್ಯಾಲ್ಕುಲೇಟಿವ್ ಆಗಿ ಮಾಡಿ, ಒಂದು ಕರೆಕ್ಟಾಗಿ ಆ್ಯಕ್ಚುಯಲ್ ಪ್ರಾಜೆಕ್ಟ್ ಹಾಕಿ, ಯಾಕಂದರೆ ತುಂಬ ಜನ ಬರೀ ಬ್ಯಾಂಕ್ ಪ್ರಾಜೆಕ್ಟಿಗೆ ಹೋಗ್ತಾರೆ, ಬ್ಯಾಂಕ್ ಪ್ರಾಜೆಕ್ಟ್ ಅಲ್ಲ, ನಿಮ್ದೇನು ಆ್ಯಕ್ಚುಯಲ್ಸ್ ಇದೆ ಆ್ಯಕ್ಚುಯಲ್ಸ್ ಆಗಿ ಪ್ರಾಜೆಕ್ಟ್ ಮಾಡಿ, ಎಕ್ಸಾಕ್ಟ್ ನಿಮ್ಮದು ಎಕ್ಸ್ಪೆನ್ಸಸ್ಸು ಏನಾಗುತ್ತೆ ಅದೆಲ್ಲ ನೋಟ್ ಡೌನ್ ಮಾಡ್ತಾ ಇರಿ, ಪ್ಲಸ್ಸು ಒಳ್ಳೆ ಬ್ರೀಡ್ ತನ್ನಿ, ಕಮ್ಮಿ ರೇಟಿನ ತರಕ್ಕೆ ಹೋಗಬೇಡಿ, ಯಾವಾಗಲೂ ಹೈ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಟ್ಟು ಒಳ್ಳೆ ರೇಟಿಗೆ ಮಾರ್ದಂಗೆ ಮಾಡಿ, ಆಗ ನಿಮಗೆ ಏನು ಪ್ರಾಫಿಟ್ ಜಾಸ್ತಿ ಬರುತ್ತೋ ಅದು ಬರುತ್ತೆ. ನಾವು ಎಲ್ಲದಕ್ಕೂ ಕಾಸ್ಟ್ ಕಟಿಂಗ್ ಮಾಡೋಕ್ಕೆ ಹೋಗ್ಬಿಟ್ರೆ ಲಾಸ್ಟಿಗೆ ನಮಗೆ ಏನು ರೆವೆನ್ಯೂ ಸಿಗುತ್ತೆ ಅದರಲ್ಲೂ ಕಟ್ ಆಗಿಬಿಡತ್ತೆ, ಹಾಗಾಗಿ ಪ್ರಾಫಿಟ್ ಏನೂ ಸಿಗಲ್ಲ. ಸೊ ಮುಂಚೆ ಇದೆಲ್ಲ ಪ್ಲಾನ್ ಮಾಡಿ ಹೋಗ್ಬಿಟ್ಟು ರಿಸರ್ಚ್ ಮಾಡಿ ತರಬೇಕು ಅಂತ. ಕರೆಕ್ಟು. ಮತ್ತು ಮೇನ್ ಇಶ್ಯೂಸ್ ಇದರಲ್ಲಿ ಎರಡು ಇರೋದು, ಒಂದು ಫಿನಾನ್ಷಿಯಲ್ ರಿಸ್ಕು, ಇನ್ನೊಂದು ಡಿಸೀಸು. ನಾವು ಮೇವು ಹಾಕೋದು ಅದು ಇದು ಎಲ್ಲಿಂದಲೂ ಹೆಂಗಾದರೂ ಅರೇಂಜ್ ಮಾಡ್ಬೋದು, ಮೇನು ಡಿಸೀಸ್ ಮೇಲೆ ತುಂಬಾ ವರ್ಕೌಟ್ ಮಾಡಬೇಕಾಗತ್ತೆ, ಯಾಕಂದರೆ ಒಂದೊಂದು ಬ್ರೀಡಿಗೆ ಒಂದೊಂದು ಥರ ಒಂದು ಡಿಸೀಸ್ ಬರುತ್ತೆ, ಅದಕ್ಕೆ ಆ ಡಿಸೀಸನ್ನು ಆಗಲೇ ಐಡೆಂಟಿಫೈ ಮಾಡಿ ವಿದಿನ್ ಒನ್ ಆರ್ ಟೂ ಡೇಸ್ ನಾವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಮರಿ ಸತ್ತೋಗುತ್ತೆ. ಮೋರ್ಟಾಲಿಟಿ ಏನಿರುತ್ತೆ ಇದರಲ್ಲಿ, ಅದೇ ಮೇನ್ ರಿಸ್ಕು. ಮೋರ್ಟಾಲಿಟಿ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಮತ್ತು ಅದರ ಡಿಸೀಸನ್ನು ಆದಷ್ಟು ಕಮ್ಮಿ ಟೈಮಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿಸಿದರೆ ನಮಗೆ ಮರಿ ಉಳ್ಕೊಳ್ಳುತ್ತೆ, ಪ್ಲಸ್ ಒಳ್ಳೆ ಹೆಲ್ದಿಯಾಗಿರುತ್ತೆ. ಅದೇ ಮೇನ್ ಚಾಲೆಂಜಿಂಗು, ಒಂದು ಫಿನಾನ್ಷಿಯಲ್ಲು, ಇನ್ನೊಂದು ಡಿಸೀಸು. ಈಗ ನೀವು ಮೂರು ತಳಿ ಸಾಕ್ತಿದ್ದೀರಲ್ಲ, ಇದನ್ನೇ ಯಾಕೆ ಚೂಸ್ ಮಾಡಿ ಅಂತ ಮುಂಚೆ ಯಾವುದು ಹೇಳಿದ್ರೆ ಅಥವಾ ನೋಡಿದ್ರೆ ಎಲ್ಲಾದರೂ? ಬೀಟಲ್ ಇದ್ದು ಆ್ಯಕ್ಚುಲಿ ನಾವು ಎಲ್ಲ ಬ್ರೀಡಿಗೂ ಕಂಪ್ಯಾರಿಸನ್ ಮಾಡಿ ಅನಾಲಿಸಿಸ್ ಮಾಡಿ ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸು ನೋಡಿಕೊಂಡು, ಪ್ಲಸ್ ಮಾರ್ಕೆಟ್ ಡಿಮ್ಯಾಂಡ್ ಹೆಂಗಿದೆ ಅದನ್ನೆಲ್ಲ ಅನಲೈಸ್ ಮಾಡಿನೇ ಬೀಟಲ್ ಚೂಸ್ ಮಾಡಿದ್ದು. ಸ್ಪೆಸಿಫಿಕ್ಕಾಗಿ ಬೀಟಲ್ ಇಂದು ಸ್ಪೆಷಾಲಿಟಿ ಏನಿರುತ್ತೆ ಅಂದರೆ, ನೀವು ಒಂದು ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ಲಸ್ ಇದು ಪಂಜಾಬಿಂದು ಇದು ರೀಜನ್ ಎಲ್ಲಿ ಬರುತ್ತಂದರೆ ನಿಮ್ಮದು ವಿಂಟ್ರಲ್ಲಿ ಮೈನಸ್ಸು ಟೂ ಮೈನಸ್ ಟೂ ಒನ್ ಆ ಥರ ಎಕ್ದಮ್ ಎಕ್ಸ್ಟ್ರೀಮ್ ಟೆಂಪ್ರೇಚರಲ್ಲಿರುತ್ತೆ. ಅಗೈನ್ ಸಮ್ಮರಲ್ಲಿ 40-50 degrees centigrade ಇರುತ್ತೆ. ಹಾಂ, ಸೊ ಈ ತಳಿ ಹೆಂಗಿದೆ ಅಂದರೆ ಯಾವ ಟೆಂಪ್ರೇಚರಿಗೂ ಎಲ್ಲ ವೆದರಿಗೂ ಅಡ್ಜಸ್ಟ್ ಆಗೋಂಥ ಹೊಂದ್ಕೊಳತ್ತೆ. ಮತ್ತು ಕಮರ್ಷಿಯಲ್ ಆಸ್ಪೆಕ್ಟ್ ಆಗಿ ಹೋಗೋದಾದರೆ ಇದು ವೈಟ್ ಗೇನು ತುಂಬ ಫಾಸ್ಟಾಗಿ ಮಾಡುತ್ತೆ. ಅರೌಂಡ್ 1-2 hours ಐವತ್ತು-60 kilos ಗೇನ್ ಆಗುತ್ತೆ. ಮತ್ತು ನಾವು ಬ್ರೀಡಿಂಗ್ಗೆ ಬಿಟ್ಟಿಲ್ಲ ಅಂದರೆ 80-100 kilos ಹೋಗುತ್ತೆ. ಇನ್ನೊಂದೇನಂದರೆ ಹಾಲು ಕೊಡೋದ್ರಲ್ಲೂ ಇದು ಅರೌಂಡ್ 2 liters per day ಕೊಡುತ್ತೆ. ಅದರಲ್ಲೂ ಆ್ಯಕ್ಚುಲಾಗಿ ಬ್ಯಾಂಗ್ಳೂರಲ್ಲಿ ನಿಮ್ಮದು ಬೇರೆ ಕಡೆನೂ ಏನಂದರೆ ಇದರಲ್ಲಿ ಹಾಲಿಂದು ತುಂಬ ದೊಡ್ಡ ಕಮರ್ಷಿಯಲಾಗಿ ಮಾಡ್ತಿದ್ದಾರೆ. ಸೊ ಒಂದು ವೇಳೆ ನಮ್ಮದು ನಂಬರ್ಸ್ ಇನ್ಕ್ರೀಸ್ ಆದರೆ ಅರೌಂಡ್ 200-300 ಅನಿಮಲ್ಸ್ ಇದೆ ಕಮರ್ಷಿಯಲ್ ಆಗಿ ಹಾಲಿಂದು ಇದಕ್ಕೆ ಒಳ್ಳೆ ಡಿಮ್ಯಾಂಡ್ಸ್ ಇದೆ. ಏನು ಪ್ರೈಸ್ ಇದೆ ಸರ್ ಅದು 1 liter? ಈಗ ಬ್ಯಾಂಗ್ಳೂರಲ್ಲಿ ಅರೌಂಡ್ 250 rupees ಪರ್ ಲೀಟ್ರ್ ಸೇಲ್ ಮಾಡ್ತಾರೆ. ಹಾಂ, ಮೇಜರ್ ಆಗಿ ಮಲೇರಿಯಾ ಡಿಸೀಸು ಆ ಥರಕ್ಕೆ ಎಲ್ಲ ತುಂಬ ಒಳ್ಳೆಯದು. ಮತ್ತು ಇನ್ನೊಂದೇನಂತಾರೆ ಅಂದರೆ ಬೀಟಲ್ ಹಾಲು ನಿಮ್ಮದು ಮದರ್ ಹಾಲಿಗೆ ರಿಪ್ಲೇಸ್ಮೆಂಟು. ಇನ್ ಕೇಸ್ ಮದರ್ ಹಾಲು ಸಿಕ್ಕಿಲ್ಲ ಅಂದರೆ ನೀವು ಒಂದ್ಸರ್ತಿ ಮೇಕೆ ಹಾಲು ಕುಡಿಯಿರಿ. ಹಾಂ, ಅಷ್ಟು ಇದರಲ್ಲಿ ಕ್ಯಾಲ್ಶಿಯಮು ನ್ಯೂಟ್ರಿಷನ್ಸು ಇದೆ. ಮತ್ತು ಈಸಿ ಡೈಜೆಸ್ಟಿಬಲ್ಸು. ಹಾಂ, ನಿಮ್ಮದು ಕೆಲವರಿಗೆ ದನದ ಹಾಲು ಡೈಜೆಸ್ಟ್ ಆಗಲ್ಲ, ಅವರಿಗೂ ಈ ಮೇಕೆ ಹಾಲು ಡೈಜೆಸ್ಟ್ ಆಗುತ್ತೆ. ಮತ್ತು ತುಂಬ ಲಂಗ್ಸ್ ಡಿಸೀಸು ಅದಕ್ಕೆಲ್ಲ ಯೂಸು ಆಗುತ್ತೆ. ಹಾಗಾಗಿ ಕಮರ್ಷಿಯಲ್ ಆಸ್ಪೆಕ್ಟಾಗಿ ನೀವು ಮಿಲ್ಕಿಗೆ ಹೋದರೆ ಮಿಲ್ಕಿಂಗಲ್ಲೂ ತುಂಬ ದುಡ್ಡು ಮಾಡ್ಬೋದು ಇದರಲ್ಲಿ. ಬರೀ ಮತ್ತು ಹೈದರಾಬಾದಿ ಏನಂದರೆ ಬರ್ಬರಿ ಒಂದು ಶೋಕಿ ತಳಿ.
ಅದರಲ್ಲಿ ಮೀಟ್ ಪರ್ಪಸ್ ಅಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ, ಮೀಟ್ ಗೇನ್ ಎಲ್ಲ ತುಂಬ ಕಮ್ಮಿನೇ, ಬಟ್ ಟೇಸ್ಟ್ ತುಂಬ ಜಾಸ್ತಿ. ಅದಕ್ಕಿಂತ ಜಾಸ್ತಿ ಅದನ್ನು ಯಾಕೆ ಯೂಸ್ಕರಿ, ಅದು ಆಸ್ಥೆಟಿಕ್ ಲುಕ್ಕು, ಅದು ನಿಮಗೆ ನೋಡುವಾಗ ಜಿಂಕೆ ಥರನೇ ಕಾಣುತ್ತೆ ಓಡೋದು, ಅದು ಇರೋದು, ಅದರ ಕಿವಿ, ಅದರ ಕಲರು ಎಲ್ಲ. ಹಾಗಾಗಿ ಅದಕ್ಕೆ ಮನೆಯಲ್ಲಿ ಸಾಕೋರು ಪೆಟ್ಟಾಗಿ ತುಂಬ ಸಾಕ್ತಾರೆ. ಮತ್ತು ಅದರದ್ದು ಬ್ಯಾಕ್ ಎಂಡ್ ನೋಡುವಾಗ ಅದರ ಫುಡ್ ಕನ್ಸಂಪ್ಷನು, ಎಕ್ಸ್ಪೆನ್ಸಸ್ಸು ಅದೆಲ್ಲ ತುಂಬ ಕಮ್ಮಿ ಕಡಿಮೆ ಆಗುತ್ತೆ. ಹಾಂ, ನಿಮಗೆ ಜಾಗನೂ ತುಂಬ ಚಿಕ್ಕದು ಸಾಕು. ಅದು ಫುಡ್ ತಿನ್ನೋದು ಪರ್ ಡೇ ನೀವು 10% ಹಾಕಿದರೆ ಒಂದು 1.5 kilo ತಿನ್ನತ್ತೆ ಅದು ಟೋಟಲ್ ಆಗಿ. ಹಾಗಾಗಿ ನಿಮ್ಮದು ಫುಡ್ ಎಕ್ಸ್ಪೆನ್ಸಸ್ ಕಮ್ಮಿ, ಜಾಗ ಕಮ್ಮಿ, ವೆಯ್ಟ್ ಕಮ್ಮಿ, ಅದರದ್ದು ಅದರದ್ದೇ ಬೆನಿಫಿಟ್ ಇರುತ್ತೆ. ಅಗೇನು ಇನ್ನೊಂದು ತಳಿ ಇದೆ ಹೈದರಾಬಾದಿ ಅಂತ. ಇದ್ರದ್ದು ಮಿಲ್ಕ್ ಎಲ್ಲ ಹೆಂಗೆ? ಮಿಲ್ಕ್ ಎಲ್ಲ ಅದಕ್ಕೇ ಸಾಕಾಗುತ್ತೆ ಮರಿಗೆ ಅಷ್ಟೇ, ಮಿಲ್ಕಿಂಗ್ ಇಲ್ಲ. ಪ್ಯೂರ್ ಅದು ನಿಮ್ಮದು ಏನಂತಾರೆ ಆಸ್ ಅ ಪೆಟ್ ಆ್ಯನಿಮಲ್ ಅಂತಾರಲ್ಲ, ಅದಕ್ಕೆ ಮಾತ್ರ ಹೋಗುತ್ತೆ. ಹಾಗಾಗಿ ನಮ್ಮ ಹತ್ರ ಜಾಸ್ತಿ ಆ್ಯನಿಮಲ್ಸ್ ಇಲ್ಲ. ಅದು ಶೋಕಿಗೋಸ್ಕರ ಒಂದು 10 ಇಟ್ಟಿದ್ದೀವಿ. ಅದು ತಗೊಳ್ಳೋರು ಅದೇ ಥರ ಕಸ್ಟಮರ್ಸ್ ಬರ್ತಾರೆ. ನಿಮಗೆ ಮ್ಯಾಕ್ಸಿಮಮ್ ನಂಬರ್ಸು ಇಲ್ಲಿ ಕರ್ನಾಟಕದಲ್ಲಿ ಅಷ್ಟು ಸಿಗೋಕ್ಕಿಲ್ಲ. ಬಟ್ ಅದು ಉತ್ತರ ಯು ಪಿದ್ದು ಮೇಜರ್ ತಳಿ, ಅಲ್ಲಿಂದು ನಾಟಿ ಅಂತಾರೆ. ಹಾಂ, ಅಲ್ಲಿ ತಿನ್ನೋದು ಅದೇ, ಇರೋದು ಅದೇ. ಹಾಂ, ಬಟ್ ಮೀಟ್ ಕ್ವಾಲಿಟಿ ತುಂಬ ಜಾಸ್ತಿ ಒಳ್ಳೆಯದು. ಇಲ್ಲಿ ನಮ್ಮದು ಬಂಡೂರು ಕೋಳಿ ಕೋರಿ ಅಂತ ಹೆಂಗೆ ಮಾಡ್ತೀವಿ ಆ ಥರ ಬರ್ಬರಿ ಇದೆ, ಅದು ಡ್ವಾಫ್ ಜಾತಿ. ಮತ್ತೊಂದು ಇದೆ ಹೈದರಾಬಾದಿ ಜಮ್ನಾಪಾರಿ, ಅದೆಲ್ಲ ತುಂಬ ಪ್ರೀಮಿಯಂ ತಳಿಗಳು. ಅರೌಂಡ್ ಮೇಕೆ ಕಾಸ್ಟ್ ಅರೌಂಡ್ 70,000 ಆಗುತ್ತೆ. ಗಂಡು ಮೇಕೆ ಇದ್ರೆ 70,000 1-2 lakh ತನಕನೂ ಇದೆ. ಹಾಂ, ಅದರದ್ದು ಕ್ವಾಲಿಟಿ ಇದು ಪ್ರೈಸಿಂಗ್ ಹೆಂಗೆ ಬರುತ್ತೆ ಅಂದರೆ ಫೀಚರ್ಸ್ ಮೇಲೇ. ಅದರದ್ದು ಕಿವಿ ಉದ್ದ, ಕಿವಿ ಅಗ್ಲ, ಮೂತಿ ಚಪ್ಪಟೆ ಮೂತಿ ಅಂತಾರೆ, ಪಂಚ್ ಫೇಸು ಬೇಸಿಕಲಿ, ಅದೆಲ್ಲ ಶೋಕಿಗಳೇ ತೊಗೊಳ್ಳೋದು. ಅಗೇನು ಲೈಕ್ ಬಕ್ರೀದಲ್ಲಿ ಕೆಲವರು ತಮ್ಮ ಮನೆಯಲ್ಲಿ ತೋರ್ಸೋಕ್ಕೋಸ್ಕರ ಅಂತಲೇ ದೋಸ್ತ ಅದು. ಅದರಲ್ಲಿ ಆ್ಯಕ್ಚುಲಿ ಕಮರ್ಷಿಯಲ್ ಆಗಿ ನೋಡೋಕೆ ಹೋದರೆ ಅದರಲ್ಲೆಲ್ಲ ಪ್ರಾಫಿಟೇಬಲ್ ಜಾಸ್ತಿ ಜಾಸ್ತಿ ಇದೆ. ಹಾಂ, ರಾಧರ್ ದ್ಯಾನ್ ಮೀಟ್ ಪರ್ಪಸ್ಗೋಸ್ಕರ ನಾವು ಮಾಡೋಕ್ಕಿಂತ. ಹಾಂ, ಈ ಥರ ಎಲ್ಲ ತಳಿಗಳೆಲ್ಲ ಏನಾಗುತ್ತೆ ಅಂದರೆ ಫಾರ್ಮಿಂಗಲ್ಲಿ ಪ್ರಾಫಿಟ್ ಮಾಡ್ಬೋದು. ಲಾರ್ಜ್ ಸ್ಕೇಲಲ್ಲಿ ಮತ್ತು ಬಂಡವಾಳ ಅಂತ 100 ಹಾಕೋದ್ಕಿಂತ ಒಂದು 10 ಮಾಡಿ ಅದನ್ನು ಅನುಭವ ತೊಗೊಂಡು ಶುರು ಮಾಡೋದು ಬೆಟರ್. ಕರೆಕ್ಟ್ ಕರೆಕ್ಟ್. ಸೊ ನಿಮ್ಮ ಶೆಡಲ್ ಈಗ ಎಷ್ಟು ಮರಿಗಳು ಮಂತ್ಲಿ ಹೊರಗಡೆ ಕೊಡ್ತಿದ್ದೀರಾ? ಹಾಂ, ಅದೇ ಫಸ್ಟ್ 1 ಏನು ಕೊಟ್ಟಿರಲಿಲ್ಲ ಟು ಬಿ ಫ್ರ್ಯಾಂಕ್ ಆಗಿ. ಅಂದರೆ ಫಸ್ಟ್ 1 ನಮ್ಮದು ಎಲ್ಲ ಬ್ರೀಡಿಂಗು ಪ್ಲ್ಯಾನಲ್ಲಿ ಇತ್ತು, ಪ್ಲಸ್ ನಾವು ನಂಬರ್ಸ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಇದ್ರು. ಈಗ ನಾವು ಸೇಲ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಅರೌಂಡ್ ಮಂತ್ಲಿ 15-20 ಮಕ್ಕಳು ಆಗುತ್ತೆ. ಅದನ್ನು ಆಫ್ಟರ್ 3 ನಾವು ಕೊಡ್ತೀವಿ. ಯಾವ ಪ್ರೈಸಲ್ಲಿ ಕೊಡ್ತಿದ್ರಿ? ಬೀಟಲ್ ಮರಿ 10,000 ಪ್ಲಸ್ ಅಲ್ಲಿ ಕೊಡ್ತಿದ್ದೀವಿ. ಬರ್ಬರಿ ಆದರೆ 8,500. ಓಕೆ, ಮುಂಚೆ ಏನು ಕೆಲಸ ಮಾಡ್ತಿದ್ರು ಅಂತ ಕೇಳಿದಿಲ್ಲ. ನಾನು MBA ಇನ್ ಮಾರ್ಕೆಟಿಂಗ್ ಮಾಡಿದ್ದೀನಿ, ಮಾಡಿ 1 ಬ್ಯಾಂಗ್ಳೂರಲ್ಲಿ ಏಷ್ಯನ್ ಪೇಂಟ್ಸಲ್ಲಿ ಕೆಲಸ ಮಾಡಿದ್ದೆ ಆ್ಯಸ್ ಅ ಸೇಲ್ಸ್ ಆಗಿ. ನಂತರ ಅರೌಂಡ್ 8 ದುಬೈಯಲ್ಲಿದ್ದೆ, ದುಬೈಯಲ್ಲೂ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಲ್ಲೇ ಇದ್ವಿ. ನಂತರ ಈಗ ಇಂಡಿಯಾಗೆ ಬಂದಮೇಲೆ ಲಾಕ್ಡೌನ್ ಮೊದಲು ಸ್ವಲ್ಪ ಫುಟ್ವೇರ್ ಇದ್ದು ಬಿಸ್ನೆಸ್ ಇತ್ತು, ಈಗಲೂ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಫುಟ್ವೇರಿಂದ ಅಲಾಂಗ್ ವಿತ್ ಇದು. ಸೊ ನೀವು ಇಷ್ಟೆಲ್ಲ ಸರ್ಕಲ್ ಹೋಗಿ ಬಂದೂ ಇದು ಗೋಟ್ ಫಾರ್ಮಿಂಗ್ ನಿಮ್ಗೆ ಹೊಸದು, ಆದರೆ ಆಸಕ್ತಿ ಇತ್ತು ನೀವು ಮಾಡಲಿಕ್ಕೆ ಅಂತ ಆಸಕ್ತಿ ಇತ್ತು, ಅದ್ರ ಜೊತೆ ನೀವು ಲರ್ನಿಂಗ್ ಮಾಡಿಕೊಂಡು ಒಂದಿಷ್ಟು ಇಲ್ಲಿ ತನಕ ಬಂದಿದ್ದೆ. ಅರೌಂಡ್ 3 ಬ್ಯಾಕಿಂದ ಇದ್ರ ಮೇಲೆ ಸ್ಟಡಿ ಮಾಡೋಕ್ಕೆ ರಿಸರ್ಚ್ ಮಾಡಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಏನೋ ಏನಂತಾರೆ ಅದಕ್ಕೆ ಹುಚ್ಚುತನ ಅಂತಾರಲ್ಲ ಆ ಥರ ಅನಿಸಿತ್ತು. ನಂತರ ಎಲ್ಲ ಸೀರಿಯಸ್ ಆಗಿದ್ರ ಮೇಲೆ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಸಪೋರ್ಟ್ ಇತ್ತು ನಿಮಗೆ? ಹಾಂ, ಸಪೋರ್ಟ್ ಇತ್ತು. ಪ್ಲಸ್ ಅಗೇನ್ ಅಷ್ಟೇ ಟ್ರೈನಿಂಗ್ ತೊಗೊಂಡ್ವಿ ಲೈಕ್ ನಾವು ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಆ್ಯಕ್ಚುಲಿ ಇದರಲ್ಲಿ ನಾನಂತ ಅಲ್ಲ, ಬ್ಯಾಂಗ್ಳೂರಲ್ಲಿ ತುಂಬ IT ಪ್ರೊಫೆಷ್ನಲ್ಸು ಮಾಡ್ತಿದ್ದಾರೆ, ಈವನ್ MBA ಪ್ರೊಫೆಷ್ನಲ್ಸು ಮಾಡ್ತಿದ್ದಾರೆ. ಪ್ರೊಫೆಷ್ನಲ್ ಆಗಿ ಮಾಡಿ ಒಂದು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿ ಸೈಂಟಿಫಿಕಲ್ಲಿ ಅದಕ್ಕೆ ಏನೆಲ್ಲ ಮಾಡಬೇಕು ಆ ಥರ ಮಾಡಿದ್ರೆ ಇದರಲ್ಲೂ ದುಡ್ಡಿದೆ. ಎಷ್ಟು ಬರ್ಬೋದು ಸರ್ 1 ವರ್ಷಕ್ಕೆ? ಈಗ ನಾನು ಸಡನ್ ಆಗಿ ಶುರು ಮಾಡಬೇಕು ಅಂದಾಗ ಫಸ್ಟ್ ನಂತಲ್ಲೇ ಬರೋದ ನಾವೊಂದು ಇಷ್ಟು ಹಾಕ್ಬಿಡ್ತೀನಪ್ಪ 1 ವರ್ಷ ಆದಮೇಲೆ ಇಷ್ಟು ತೆಗಿತೀನಿ
ಈ ಮೈಂಡ್ ಸೆಟ್ ಇರ್ತಾರೆ. ನೀವು ಇಷ್ಟೊತ್ತಂಗೆ ಹೇಳಿದ್ರಲ್ಲ ಒಂದು ಟ್ರೈನಿಂಗ್ ಬೇಕು ಇಲ್ಲ. ಆಕ್ಚುಲಿ ಕ್ಯಾಲ್ಕುಲೇಷನ್ ಏನಂದ್ರೆ ನೀವು ಯಾವುದೇ ಬ್ರೀಡ್ ಮಾಡಿ, ಬೀಟಲ್ ಅಂತ ಅಲ್ಲ, ಬೀಟಲ್ ಮಾಡಿ ಇಲ್ಲ ಲೋಕಲ್ ಮಾಡಿ ಇಲ್ಲ ಹೈ ಎಂಡ್ ಮಾಡಿ, ಅದು ತಮ್ ರೂಲ್ ಏನಿರುತ್ತೆ ಅಂದ್ರೆ ಒಂದು ಅನಿಮಲ್ ಇಂದ ನಿಮ್ಗೆ ಮಂತ್ಲಿ 10,000 ಆನ್ವಲಿ 10,000 ರುಪೀಸ್ ಪ್ರಾಫಿಟ್ ಆಗುತ್ತೆ. ಆನ್ವಲಿ ಒಂದು ವರ್ಷಕ್ಕೆ ಆ ಥರ ಥಮ್ ರೂಲ್ ಇರುತ್ತೆ. ನೀವು ಶೀಪ್ಸ್ ಮಾಡಿದ್ರು, ನೀವು ಶೀಪ್ಸ್ ಏನು ಮಾಡ್ತೀರಾ, ಫ್ಯಾಟ್ನಿಂಗ್ ಮಾಡ್ತೀರಾ, ಟೋಟಲ್ 1 ಇಯರ್ಗೆ 3 ರೌಂಡ್ಸ್ ಮಾಡ್ತೀರಾ, ಪ್ಲಸ್ ಅಗೇನ್ ನಾಟಿ ಮರಿ ಮಾಡ್ತೀರಾ, ಅದರಲ್ಲಿ ನಂಬರ್ ಆಫ್ ಕಿಡಿಂಗ್ ಜಾಸ್ತಿ ಇರುತ್ತೆ. ಬೀಟಲಲ್ಲಿ ನಂಬರ್ ಆಫ್ ಕಿಡಿಂಗ್ ಕಮ್ಮಿ ಇರುತ್ತೆ, ಬಟ್ ಪರ್ ಆನಿಮಲ್ ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ. ಹಾಂ, ಬಟ್ ಅದೇ ನೀವು ಬಟ್ ಅದರಲ್ಲಿ ಲೋಕಲಲ್ಲಿ ಏನಾದರೆ ನೀವು ನಂಬರ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಇದರಲ್ಲಿ ನಂಬರ್ಸ್ ಕಮ್ಮಿ ಮಾಡಿದ್ರು ಬಟ್ ಅಗೇನ್ ಕನ್ಸಂಪ್ಷನ್ ಜಾಸ್ತಿ ಇದ್ರೆ ಇದು ಫುಡ್ಡಿದ್ದು. ತಮ್ ರೂಲ್ ಏನಂದರೆ ಒಂದು ಅನಿಮಲಿಂದ 10,000 ರುಪೀಸ್ ಆ್ಯನ್ಯುವಲ್ ಆಗಿ ನೀವು ದುಡಿಬೋದು. ಯಾವುದೇ ಬ್ರೀಡ್ ತಗೊಳ್ಳಿ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಬ್ರೀಡ್ ಇಂಥದ್ದು ಯಾವ ಬ್ರೀಡಲ್ಲಿ ಹೋಗ್ತೀರಾ ಅಂದರೆ. ಯಾಕಂದರೆ ಎಲ್ಲ ಬ್ರೀಡು ಚೆನ್ನಾಗಿ ಒಳ್ಳೇದೆ, ನಾವು ಬೀಟಲ್ಲೂ ಒಳ್ಳೇದು ಅಂತೀವಿ, ಬಟ್ ಯಾವುದೇ ಬ್ರೀಡ್ ಮಾಡಿ ಎಲ್ಲ ಬ್ರೀಡು ಒಳ್ಳೇದೆ, ಅದರದ್ದು ಒಂದೊಂದು ಕ್ವಾಲಿಟೀಸ್ ಇರುತ್ತೆ. ನಂಬರ್ ಎಷ್ಟು ಹೇಳ್ಬೋದು ಅಂದ್ರೆ ಒಂದು ವರ್ಷಕ್ಕೆ ಇಷ್ಟು ಅನಿಮಲ್ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅಂದ್ರೆ? ಅದೇ 10,000 ಆರಾಮಾಗಿ ತಗೋಬೋದು ಒಂದು ಅನಿಮಲಿಂದ. ಒಂದು ಅನಿಮಲಿಂದ? ಹಾಂ, ಒಂದು ಅನಿಮಲಿಂದ. ಬಟ್ ಅಗೇನ್ ಅದೇ ನಂಬರ್ಸ್, ನಿಮ್ಮದು ಪ್ರಾಫಿಟಬಿಲಿಟಿ ಹೆಂಗೆ, ಎಕ್ಸ್ಪೆನ್ಸಸ್ ನೀವೇನು ಮಾಡ್ತೀರಾ. ಈಗ 10 ಅನಿಮಲ್ಸ್ ಹಾಕ್ತಿದ್ದೀವಿ ಅಂದರೆ ನೀವೇ ಸಾಕಬೇಕಾಗತ್ತೆ. ಹೌದು, ನೀವು ಲೇಬರ್ ಇಟ್ಕೊಂಡ್ರೆ ನಿಮಗೆ ಆ ಎಕ್ಸ್ಪೆನ್ಸಸ್ ಮೀಟ್ ಮಾಡೋಕ್ಕಾಗಲ್ಲ. ಈಗ ಲೇಬರ್ ಇಟ್ಕೊಂಡಿದ್ದೀರಾ, ಆ ಥರ ಸೋರ್ಸಸ್ ನೀವು ಹೊರಗಡೆಯಿಂದ ಮಾಡ್ತೀರಾ ಅಂದರೆ ನೀವು ನಂಬರ್ಸ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಹೌದೌದು. ಹಾಂ, ಸೊ ಕೊನೆಯದಾಗಿ ಈ ಕೆಲಸ ಮಾಡಲಿಕ್ಕೆ ನಿಮ್ಮ ಇದರಲ್ಲಿ ನಿಮ್ಮ ಸರ್ಕಲಲ್ಲಿ ಅಥವಾ ಪ್ರೇರೇಪಿಸಿದಾರೆ ಯಾರು, ನಿಮಗೊಂದು ಪ್ರೇರೇಪಣೆ ಇರತ್ತಲ್ಲ, ನಾನು ಮಾಡಬೇಕಪ್ಪ ಇದು ಮಾಡಬೇಕು ಅಂತ ಸಪೋರ್ಟಿಗೆ ನಿಂತ್ಕೊಳ್ಳೋ ಯಾರಾದರೂ ಇದ್ದರೆ ಹೇಳ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ಮ ತಮ್ಮ ಮತ್ತು ಕಸಿನ್ಸು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ಆಫ್ಟರ್ ಕೋವಿಡ್ ಏನಂತಾರೆ ಇಲ್ಲಿ ಸೆಟಪ್ ಮಾಡೋಕ್ಕೆ, ಪ್ಲಸ್ ಫಿನಾನ್ಷಿಯಲ್ ಹೆಲ್ಪ್ ಆದ್ರಿ, ಮೋಟಿವೇಷನಲ್ ಆಗಿ ಎಲ್ಲದಕ್ಕೂ ನಮ್ಮ ಕಸಿನ್ಸ್ ಮತ್ತು ತಮ್ಮ ಅವರು ಸಪೋರ್ಟ್ ಮಾಡಿದ್ದಾರೆ. ಅದೇ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಯಾಕಂದರೆ ನಾನ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಒಬ್ಬರು ಇದರಲ್ಲಿ ಮಾಡೋಕ್ಕೆ ಬಂದರೆ ನಿಮಗೆ ಹೇಳೋರು ತುಂಬ ಜನ ಇರ್ತಾರೆ. ಹಾಂ, ಇದು ಹೋಗಿ ಮೇಕೆ ಸಾಕೋಕ್ಕೆ ಯಾಕಪ್ಪ ದುಬೈಗೆ ಹೋಗ್ಬೇಕಿತ್ತು ನೀವು. ಹಾಂ, ಆ ಥರ ಇದರಲ್ಲೂ ಪ್ಯಾಷನ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ. ಹಾಂ, ಅಷ್ಟ. ಧನ್ಯವಾದ. ಓಕೆ, ಥ್ಯಾಂಕ್ ಯು.